ಡಿಸಿಪಿ ಬಸವರಾಜ್ ಅಂಗಡಿ ಅವರು ನಿನ್ನೆ ಕರೆ ಮಾಡಿ ಇವತ್ತು ವಿಚಾರಣೆಗೆ ಅಥವಾ ಮಾಹಿತಿ ಸಂಗ್ರಹಣೆಗೆ ಕರೆದ್ರು. ನಾನು ಕಳೆದ 6 ತಿಂಗಳಿಂದ ಪೊಲೀಸ್ ಅವರಿಗೆ ಸಹಕರಿಸ್ತಾ ಬಂದಿದ್ದೀನಿ. ಯಾವಾಗ ಕರೆದ್ರೂ ಅವಾಗ ಬಂದಿದ್ದೀನಿ. ಇನ್ನು ಮುಂದೆನೂ ಇದೇ ಥರ ಸಹಕಾರ ನೀಡ್ತಾ ಬರ್ತೀನಿ. ಆದರೆ ಮತ್ತೆ ಬೆಳಗ್ಗೆ ಫೋನ್ ಮಾಡಿ ಬಸವರಾಜ್ ಅಂಗಡಿಯವರ ಒಂದು ಸಹೋದ್ಯೋಗಿ, ಇಲ್ಲ ಸರ್ ಇವತ್ತು ಸೆಷನ್ಸ್ನಲ್ಲಿ ಬ್ಯುಸಿ ಇದ್ದಾರೆ ಅವರು, ಅವ್ರಿಗೆ ಅಲ್ಲಿ ಅಸೈನ್ಮೆಂಟ್ ಕೊಟ್ಟಿದ್ದಾರೆ, ಸೊ ಇವತ್ತು ಬೇಡ, ಇನ್ನು ಮತ್ತೆ ಮುಂದೆ ಕರೆಸ್ತೀನಿ ಅಂತ ಹೇಳಿದ್ರು. ಸೊ ಈ ಕಾರಣದಿಂದ ಮಾಧ್ಯಮದವರು ಇಲ್ಲಿ ಕಾಯ್ತಾ ಇರ್ತಾರೆ, ಅವ್ರಿಗೆ ಇಲ್ಲಿ ವೆಯ್ಟ್ ಮಾಡಿಸೋದು ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಈ ಒಂದು ಮಾಹಿತಿನ ಹೇಳ್ತಾ ಇದ್ದೀನಿ. ತನಿಖೆಯಲ್ಲಿ ಸಾಕಷ್ಟು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಯಷ್ಟು ಡ್ರಗ್ಸ್ನ, ಮಾದಕ ವಸ್ತುಗಳನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ, ನಿಮಗೆಲ್ಲ ಗೊತ್ತಿದೆ, ಮತ್ತು ಸಣ್ಣ ಸಣ್ಣ ಮೀನುಗಳನ್ನು ಹಿಡಿದಿದ್ದಾರೆ. ಇನ್ನೂ ದೊಡ್ಡ ದೊಡ್ಡ ತಿಮಿಂಗಳಗಳಿದೆ, ಅದರ ಬಗ್ಗೆ ಗಮನ ಹರಿಸ್ತಾ ಇನ್ನು ಮುಂದೆ ತನಿಖೆ ಇನ್ನೂ ಚುರುಕಾಗಬೇಕು ಅಂತ ಕೇಳ್ಕೊಳ್ತಾ ಇವತ್ತಿಂದ ಸೆಷನ್ಸು ಶುರು ಆಗ್ತಾ ಇದೆ. ಸೆಷನ್ಸಲ್ಲಿ ವಿರೋಧ ಪಕ್ಷಕ್ಕೆ, ವಿರೋಧ ಪಕ್ಷ ನಾಯಕರಿಗೆ ನಾನು ಕೇಳ್ಕೊಳ್ಳೋದೇನಂತಂದರೆ, ಪರೋಕ್ಷವಾಗಿ ಅಥವಾ ನೇರವಾಗಿ ಈ ತನಿಖೆಯನ್ನು ಇನ್ನೂ ಚುರುಕುಗೊಳಿಸಿ ಅಂತ ಕೇಳ್ಕೊಳ್ಳಿ. ಯಾಕಂತಂದರೆ ಇದು ಯಾವುದೇ ಒಂದು ರಾಜಕೀಯದ ಒಂದು ವಿಷಯ ಅಲ್ಲ, ಇಂದು ಸಮಾಜ ದೃಷ್ಟಿಯಿಂದ ಒಂದು ನಮ್ಮ ಯುವ ಪೀಳಿಗೆಗೆ ಒಂದು ಸಂದೇಶ ಆಗುವಂಥ ಒಂದು ವಿಷಯ ಇದು. ಈ ಕಾರಣದಿಂದ ಇನ್ನೂ ಮುಂದೆ ಸಹಕಾರ ಬೇಕಾದರೂ ನೀಡ್ತಾ ಬರ್ತೀನಿ, ಮತ್ತು ಇನ್ನೂ ಹೆಚ್ಚು ಚುರುಕಾಗಿ ಇನ್ನೂ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಇನ್ನೂ ಹಿಡೀಲಿ ಅಂತ ಕೇಳ್ತಾ ನಾನು ನಿಮಗೆ ಈ ಒಂದು ಸಂದೇಶ ಬಂದಾಗ ನೀವು ಹೇಳಿದ್ರಿ ಈಗ ಸಣ್ಣ ಸಣ್ಣ ಮೀನುಗಳನ್ನ ಹಿಡಿದಿದ್ರು, ಈಗಾಗಲೇ ಒಂದು ರೀತಿಯಲ್ಲಿ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಸ್ಲೋ ಡೌನ್ ಆಗೋಗಿದೆ. ಸ್ಲೋ ಡೌನ್ ಆದ ನಂತರ ಈಗ ಮತ್ತೆ ನಿಮ್ಮನ್ನು ವಿಚಾರಣೆ ಕರೆಸಿದ್ದಾರೆ. ನಿಮ್ಮ ಹತ್ರ ಇರುವಂತ ಮಾಹಿತಿ ಅಂದ್ರೆ ಕಳೆದ ಬಾರಿ ಕೊಟ್ಟ ಮಾಹಿತಿಯನ್ನ ಆಧರಿಸಿ ಒಂದಷ್ಟು ಜನ ಬಂಧನ ಆಯ್ತು, ಈಗ ಕೊಡ್ತಾರಂತ ಮಾಹಿತಿ ಎಷ್ಟು ಪ್ರಬಲವಾಗಿರುತ್ತೆ, ಮಹತ್ವಪೂರ್ಣ ಆಗಿದೆ? ಇಲ್ಲ, ಏನೇ ಮಾಹಿತಿ ಇದ್ರು ನಾನು ಸಹಕರಿಸಿದ್ದೀನಿ, ಹಿಂದೆನೂ ಸಹಕರಿಸ್ತಾ ಬಂದಿದ್ದೀನಿ. 6 ತಿಂಗಳಾಯ್ತು ಈಗಾಗಲೇ, ಇವತ್ತೂ ಕೇಳ್ಪಟ್ಟೆ ನಿಮ್ಮ ಮಾಧ್ಯಮದ ಮೂಲಕ ಇಬ್ಬರು ನೈಜೀರಿಯನ್ಸ್ನ ವಶಕ್ಕೆ ಪಡೆದಿದ್ದಾರೆ. ನಿಮಗೆ ನೀವೇ ಊಹೆ ಮಾಡ್ಕೊಳ್ಳಿ, ಕೋಟ್ಯಾಂತರ ರೂಪಾಯಿಯಷ್ಟು ಮಾದಕ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇದೇನಾರ ಒಂದು ನಮ್ಮ ಯುವಕರಿಗೆ ಇವತ್ತು ಸಿಕ್ಕಿದ್ರೆ ಅದು ಎಂಥ ಅನಾಹುತಗಳು ಆಗಿರೋದು ಅಂತ ನಿಮಗೆ ಗೊತ್ತಿದೆ. ಇವತ್ತು ಬರೀ ಇದು ರಾಜ್ಯದ ವಿಷಯ ಅಲ್ಲ, ರಾಷ್ಟ್ರದ ವಿಷಯ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದು ಸುದ್ದಿ ಮಾಡಿದೆ. ಇವತ್ತು ಬೆಂಗಳೂರಿನಲ್ಲಿ ಒಂದು ರಾಜಧಾನಿಯಾಗಿದೆ, ಡ್ರಗ್ಸ್ ರಾಜಧಾನಿ. ಸೊ ಈ ವಿಷಯದಲ್ಲಿ ಅವರು ತನಿಖೆ ಮಾಡ್ತಾ ಇದ್ದಾರೆ, ಇನ್ನೂ ಚುರುಕುಗೊಳಿಸಿ ಅಂತ ಕೇಳ್ಕೊಬೋದು ನಮ್ಮ ಮಾಧ್ಯಮದ ಮೂಲಕ ನಾನು ವೈಯಕ್ತಿಕವಾಗಿ. ಮತ್ತು ಈಗಾಗಲೇ ನಾನು ಹಿಂದೆನೂ ಹೇಳ್ದಂಗೆ, ಸಣ್ಣ ಸಣ್ಣ ಮೀನುಗಳು ಹಿಡಿದಿದ್ದೀರಾ, ಸಣ್ಣ ಸಣ್ಣ ವ್ಯಕ್ತಿಗಳು ಹಿಡಿದಿದ್ದೀರಾ, ಇನ್ನೂ ದೊಡ್ಡ ತಿಮಿಂಗಳಿದೆ ಅಂತ ನಾನು ನನಗೂ ಹಲವಾರು ವಿಷಯಗಳು ಬಂದಿದೆ. ಏನೇ ಸಹಕಾರ ಇದ್ರು ನೀಡ್ತಾ ಬಂದಿದ್ದೀನಿ, ಇನ್ನೂ ಮುಂದೆ ನಾನು ನೀಡ್ತೀನಿ. ಅವರಿಗೂ ಸಾಕಷ್ಟು ಅವ್ರಿಗೆ ಒಂದು ಸಹಾಯದ ಮೂಲಕ ಅಥವಾ ಅವ್ರಿಗೆ ನಮಗಿಂತ ಜಾಸ್ತಿ ಗೊತ್ತಿದೆ, ಮತ್ತು ಅವ್ರಿಗೆ ಇನ್ನೂ ಹೆಚ್ಚು ತಾಂತ್ರಿಕವಾಗಿ ಅವರಿನ್ನೂ ದೇ ಆರ್ ವೆಲ್ ಎಕ್ವಿಪ್ಡ್ ಅಂತ ಹೇಳ್ಬೋದು. ಸೊ ಈ ರೀತಿಯಿಂದ ಅವರು ಇವತ್ತು ಮಾಡ್ಬೋದು. ನಾನು ಒಂದು ವ್ಯಕ್ತಿಯಾಗಿ, ಒಬ್ಬ ನಿರ್ದೇಶಕನಾಗಿ, ನಮಗೇನು ಗೊತ್ತಿದೆ ಅದು ಲೋಕಾಯುಕ್ತ ಇರ್ಬೋದು ಅಥವಾ CBI ಇರ್ಬೋದು ಅಥವಾ CCB ಇರ್ಬೋದು, ನಮ್ಮ ಮಾಹಿತಿಗಳನ್ನ ಕೊಡ್ಬೋದು ಅಷ್ಟೇ. ಅವರ ಒಂದು ಕರ್ತವ್ಯ ತನಿಖೆ ಮಾಡೋದು, ತನಿಖೆ ಮಾಡ್ತಾ ಇದ್ದಾರೆ ಅನ್ಕೊಂಡಿದ್ದೀನಿ. ಯಾಕಂದರೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಅಷ್ಟು ಮಾದಕ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನೂ ಹೆಚ್ಚು ಚುರುಕುಗೊಳಿಸಿ ವ್ಯಕ್ತಿಗಳನ್ನ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೂ ಅವ್ರನ್ನೂ ತನಿಖೆ ಕರೆಸಿ ಅಥವಾ ಇನ್ವೆಸ್ಟಿಗೇಷನ್ ಅಟ್ ಲೀಸ್ಟ್ ಮಾಡಿಸಿ ಅಂತ ಕೇಳ್ಕೋಬೋದು. ಯಾಕಂದ್ರೆ ಹ್ಞೂ, ಸಾಕಷ್ಟು ಜನ ಇದ್ದೇ ಇದ್ದಾರೆ. ಯಾಕಂತಂದರೆ ಇಲ್ಲಿ ಇಬ್ಬರು ನಟಿಯರು ಅಥವಾ ಇನ್ನೇ ಕೆಲವು ಡ್ರಗ್ ಪಡಲೆಸ್ ಅಷ್ಟೇ ಅಲ್ಲ, ನಮಗೆಲ್ಲ ಗೊತ್ತಿದೆ ಇನ್ನೂ ಸಾಕಷ್ಟು ಜನ ಇದ್ದಾರೆ ಅಂತ. ಇನ್ನೂ ಸಾಕಷ್ಟು ಜನ ಹೆಸರುಗಳಿದೆ, ಇತಿಹಾಸ. ಇಬ್ಬರು ನಟಿಯರಿಗೆ ಮಾತ್ರ ಸೀಮಿತ ಆಗಿಲ್ಲ ಅಂತ ಅವ್ರಿಗೆ? ಹಾಂ, ಅಫ್ಕೋರ್ಸ್ ಇವಾಗಲೇ ಸಾಕಷ್ಟು ನಿಮಗೆ ಒಂದು ಇತಿಹಾಸ ಗೊತ್ತಿದೆ. ಈಗಾಗಲೇ ಸಾಕಷ್ಟು ಜನ ಅದರಲ್ಲಿ ಇನ್ವಾಲ್ವ್ ಆಗಿರೋಂಥ ಒಂದು ಇತಿಹಾಸಗಳು ನಮ್ಮ ಮಾಧ್ಯಮದ ಮೂಲಕ, ಇನ್ಫ್ಯಾಕ್ಟ್ ಸ್ವತಃ ಪೊಲೀಸ್ ಅವರೇ ಅದನ್ನು ಸಾಕಷ್ಟು ತನಿಖೆಗಳು ಮಾಡಿದ್ರು, ಹಿಂದೆನೂ ಹಿಡಿದಿದ್ದಾರೆ, ಮತ್ತು ಅವರಿವತ್ತು ಫ್ರೀಯಾಗಿ ಓಡಾಡ್ತಾ ಇದ್ದಾರೆ. ಈ ದೃಷ್ಟಿಯಿಂದ ಇನ್ನೂ ಹೆಚ್ಚು ಮಾಹಿತಿಗಳನ್ನ ಸಂಗ್ರಹಿಸಿ ಅದೇನೇ ಮಾಹಿತಿ ಇದ್ರು ನಾನು ಸಹಕರಿಸ್ತೀನಿ. 6 ತಿಂಗಳಿಂದ ಸಹಕರಿಸ್ತಾ ಬರ್ತಾ ಇದ್ದೀನಿ. ಅವ್ರಿಗೆ ಮುಂಚೆನೆ ಹೇಳ್ದಂಗೆ ತಾಂತ್ರಿಕವಾಗಿ ದೇ ಆರ್ ವೆಲ್ ಎಕ್ವಿಪ್ಡ್. ಅವ್ರು ಇದನ್ನ ಮಾಡಬೇಕು. ನಾವು ಮಾಹಿತಿಗಳನ್ನ ಕೊಡ್ಬೋದು ಅಷ್ಟೇ, ಅವರು ತನಿಖೆಗಳನ್ನ ಮಾಡಿ ಕರೆಸಿ ಇನ್ನೂ ಹೆಚ್ಚು ಚುರುಕುಗೊಳಿಸಿ ಅಂತ ಕೇಳ್ಬೋದು. ನಿಮ್ಮ ಮಾಹಿತಿ ಮೇಲೆ ಸಾಕಷ್ಟು ಜನ ಬಂಧಿಸಿದರೆ ಹಂಗಾದ್ರೆ CCB ಪೊಲೀಸರ ತನಿಖೆ ಅಂದ್ರೆ ಎಷ್ಟು 100% ಅಲ್ಲಿ ಎಷ್ಟು ರೀಚ್ ಆಗಿದ್ದಾರೆ ಅಂತ ನಿಮಗೆ ಅನ್ಸಿಕೆ? ಇದೊಂದು ದೊಡ್ಡ ಜಾಲ ಇದೆ, ಮತ್ತು ಅದು ಇಂಡಸ್ಟ್ರಿನೇ ಇರ್ಬೋದು, ರಾಜಕಾರಣಿಗಳೇ ಇರ್ಬೋದು, ಅಥವಾ ಇಂಡಸ್ಟ್ರಿಯ ನಿರ್ದೇಶಕರಿರ್ಬೋದು ಮಕ್ಕಳಿರ್ಬೋದು, ಅಥವಾ ನಟರ ಮಕ್ಕಳಿರ್ಬೋದು, ಅಥವಾ ರಾಜಕಾರಣಿಗಳ ಮಕ್ಕಳಿರ್ಬೋದು, ಇದೆಲ್ಲ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಸಾಕಷ್ಟು ಹೆಸರುಗಳು ಹೊರಗೆ ಬಂದಿದೆ ಮಾಹಿತಿ ಮಾಧ್ಯಮದ ಮೂಲಕ. ಸೊ ಅದಕ್ಕೆ ನಾನು ಕೇಳ್ಕೊಳ್ತಾ ಇರೋದು, ಇವತ್ತಿಂದ ಸೆಷನ್ಸು ಶುರು ಆಗಿದೆ. ವಿರೋಧ ಪಕ್ಷದವ್ರಿಗೂ ಅಷ್ಟೇ ಕೇಳ್ಕೊಳ್ಳೋದು, ವಿರೋಧ ಪಕ್ಷದವ್ರು ಯಾಕೋ ವಿಷಯನೇ ತೆಗಿತಾ ಇಲ್ಲ, ವಿರೋಧ ಪಕ್ಷದ ನಾಯಕರುಗಳು ಕೇಳ್ಕೊತೀನಿ. ಇದೊಂದು ಸಾಮಾಜಿಕ ದೃಷ್ಟಿ, ಒಂದು ಸಮಾಜದ ದೃಷ್ಟಿಯಿಂದ ಒಂದು ಒಂದು ದೊಡ್ಡ ವಿಷಯ ಇದು. ಒಂದು ಯುವಕರ ಒಂದು ದೃಷ್ಟಿಯಿಂದ
ಒಂದು ದೊಡ್ಡ ವಿಷಯ, ಒಂದು ಸಮಾಜಕ್ಕೆ ಒಂದು ಇದು ಕಳಂಕ ಅಂತ ಹೇಳ್ಬೋದು. ಈ ಒಂದು ನಿಟ್ಟಿನಲ್ಲಿ ಇವತ್ತಿಂದ ಶುರು ಆಗಿರೋದು ಅಧಿವೇಶನದ ಮೂಲಕ ಅಟ್ಲೀಸ್ಟ್ ವಿರೋಧ ಪಕ್ಷದವರು ಇದನ್ನು ವಿಷಯ ತೆಗಿಬೇಕು, ಇನ್ನೂ ಚುರುಕುಗೊಳಿಸಬೇಕು, ಇದನ್ನು ಅಂತ್ಯಕ್ಕೆ ಒಂದು ಕಾಣಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನೀವು ಕಾಯ್ತಾ ಇರ್ತೀರ ಅಂತ ಅಂದ್ಬಿಟ್ಟು ಬಂದು ಇಲ್ಲಿ ಮತ್ತೆ ಮುಂದೆ ಕಸರು ಇಲ್ಲ. ವೈಯಕ್ತಿಕವಾಗಿ ಯಾರ್ದು ಮಾತಾಡೋದಿಲ್ಲ ನಾನು, ಇರೋದನ್ನ ಹೇಳಿದೀನಿ. ನಾನು ಯಾರದೇ ವೈಯಕ್ತಿಕ ವಿಷಯಗಳು ಅಥವಾ ವೈಯಕ್ತಿಕ ವ್ಯಕ್ತಿಗಳ ಹೆಸರು ಹೇಳಿಲ್ಲ, ಮತ್ತು ನಾನು ತನಿಖೆಯನ್ನು ಚುರುಕುಗೊಳಿಸಿ ಅವರಿಗೆ ಇನ್ನೂ ಹೆಚ್ಚು ಮಾಹಿತಿ ಗೊತ್ತಿರುತ್ತೆ, ಅವ್ರು ಮಾಡ್ಲಿ ಅಂತ ಹೇಳ್ತಾ ನಾನು. ಈ ಕೊನೆಯದಾಗಿ ಹೇಳೋದಂದ್ರೆ ಸಣ್ಣ ಸಣ್ಣ ಮೀನುಗಳಿದೆ, ಸಣ್ಣ ಸಣ್ಣ ಮೀನುಗಳು ಹಿಡಿದಿರ, ದೊಡ್ಡ ದೊಡ್ಡ ತಿಮ್ಮಗಳನ್ನ ಹಿಡಿದಿರಿ ಅಂತ ಹೇಳ್ತೀನಿ.